ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಕೊಂಡುಬಾಯಿ ದೇವುಜೋರೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್, ಮೇಡಮ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು? ಮೇಡಮ್, ನಮ್ಮ ಕ್ಷೇತ್ರದಿಂದ ನಮ್ಮ ದೇವ ಪಾಟೀಲರು ಫಸ್ಟ್ ನಮಗಿಂತ ಮೊದಲು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಮಾಜಿ ಉಪಾಧ್ಯಕ್ಷ ಆಗಿ ಕಡೆಗೆ ಅವ್ರ ಅವಧಿ ಮುಗ್ದಂಗ ನಮ್ಮ ನಿಲ್ಸಿದ್ರು. ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ? ಅದೇ ದೇವು ಪಾಟೀಲ್ ಪ್ರೋತ್ಸಾಹ. ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ರಾಜಕೀಯ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಆದ್ರೂ ಮಾಡಿದ್ರ? ಮೇಡಮ್, ಜನಪರವಾಗಿ ಅಂದ್ರೆ ಹಿಂಗ ಸಂಘ ಸಂಸ್ಥೆ ಅದ್ರ ಒಳಗೆ ಎಲ್ಲ. ಯಾವ ಒಂದು ಸಂಘ ಸಂಸ್ಥೆಯಲ್ಲಿ ಭಾಗವಹಿಸಿದ್ರಿ? ಸ್ವಸಹಾಯ ಸಂಘ ಆಗ್ಲಿ, ಧರ್ಮಸ್ಥಳ ಸಂಘ ಆಗ್ಲಿ, ಹಿಂಗೆ ಎಲ್ಲ ಮಾಡ್ತಾ ಇದ್ದೀವಿ. ಕಡೆಗೆ ಮತ್ತೆ ಏನಾರ ಒಂದು ನಮ್ಮ ತಾಲೂಕ್ ಮಟ್ಟಕ್ಕೆ ಹಿಂಗೆ ಯಾರೋ ನಮ್ಮ ದೇಶಪಾಂಡೆ ಸಾಹೇಬ್ರ ಆಗ್ಲಿ ಯಾರೋ ಹಿಂಗೆ ಬಂದ್ರ ಕಾರ್ಯಕ್ರಮ ಕರೆದ್ರು ನಾವು ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದ್ರ? ಕುಟುಂಬ ಸದಸ್ಯರದ ಹಿಂಗೆ ಏನಾರ ಅವ್ರದ್ದು ಸಮಸ್ಯೆ ಬಂದಾಗ ಹೋಗಿ ನೋಡೋದು ಮಾಡೋದು ಮಾಡ್ತೀವಿ. ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಪ್ರವೇಶ ಮಾಡಿದಾರ? ತಮ್ಮ ಕುಟುಂಬ ಸದಸ್ಯರಲ್ಲಿ ಮಾಡಿಲ್ಲ, ತಾವೇ ಮೊದಲು. ಓಕೆ, ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಇದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು ತಮ್ಮ ವಾರ್ಡಲ್ಲಿ? ಮಾಡಿದ್ವಿ. ಯಾವ ತರ ಕಾಮಗಾರಿಗಳು ನಡೆದಿದೆ? ಎಲ್ಲ ಈಗ ಮೆಟ್ಲಿಂಗ್ ರೋಡ್ ಆಗ್ಲಿ, ಕಾಂಕ್ರೀಟ್ ರೋಡ್ ಆಗ್ಲಿ, ಪಕ್ಕ ಕಟ್ಟರ. ಅಂದ್ರೆ ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರಿ ತಾವು? ಅಧಿಕಾರ ಬರೋ ಮುಂಚೆ ನಮ್ಮ ಊರಿಂದ ಭಾಳ ಸಮಸ್ಯೆ ಇದ್ದಿತ್ತು. ಈಗ ಬಂದ್ಮ್ಯಾಗೆ ನಾನು ಶೌಚಾಲಯದ ಒಂದು ಸಮಸ್ಯೆ ಭಾಳ ಇತ್ತು. ಈ ಸರ್ತಿ ಎಲ್ಲ ಕಡ್ಡಾಯವಾಗಿ ಮನೆ ಮನೆ ಶೌಚಾಲಯ ಕಟ್ಟಿದೆ ಎಲ್ಲರಿಗೂ. ಅಂಗನವಾಡಿ ಇಷ್ಟೆಲ್ಲ ಎಲ್ಲ ಸಮಸ್ಯೆ ಇದ್ದಿತ್ತು. ಸುಮಾರಿಷ್ಟು ಇನ್ನೂ ಒಂದು ಸ್ವಲ್ಪ ಬೇಕು, ಇನ್ನೂ ಒಂದು ಸ್ವಲ್ಪ ಮಾಡಿದ್ದೀವಿ. ಇನ್ನು ರೋಡಿನ ಸಮಸ್ಯೆ ಬಹಳಷ್ಟು ಇದ್ದಿದ್ದು, ಆದಷ್ಟು ಮಾಡಿದ್ದೀವಿ. ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ರೆ? ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಮಳೆಗಾಲ ಬಿದ್ದ ಕೂಡಲೇ ಗಟರ ಸ್ವಚ್ಛತಾ ಮಾಡೋದು, ಎಲ್ಲ ಚಿಪಡ ಹೊಡೆಯೋದು ಗ್ರಾಮ ಪಂಚಾಯತಿಯಿಂದ ಅಲ್ಲೇ ಅದೇ ಎಲ್ಲ ಮಾಡ್ಸಕ್ಕೆ. ಜನರಲ್ಲಿ ಯಾವ ತರ ಅರಿವು ಮೂಡಿಸ್ತಾ ಇದ್ರ? ಮಾಡಿಸ್ತಾರೆ ಕಾರ್ಯಕ್ರಮದ ಮೂಲಕ ಏನಾದ್ರು ಅರಿವು ಮೂಡಿಸ್ತಾ ಇದ್ರ? ಸ್ವಲ್ಪ ಇದ್ದಾರೆ, ಆದ್ರೆ ಈಗ ಅಷ್ಟಿಲ್ಲ, ಈಗೆಲ್ಲ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಓಕೆ, ತಮ್ಮ ಸ್ವಇಚ್ಛೆಯಿಂದ ತಮ್ಮ ಕ್ಷೇತ್ರದಲ್ಲಿ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡಿದ್ರು? ಶಿಕ್ಷಣ ಪ್ರೋತ್ಸಾಹ ಮಾಡ್ತಾರೆ. ಈ ಸರ್ತಿನೂ ಮತ್ತೆ ನಮ್ಮ ಸಾರು ಹೇಳಿ ನಾವೆಲ್ಲ ಟೀಚರ್ಗಳು ಸ್ವಲ್ಪ ಕೊರತೆ ಇದ್ದಿತ್ತು ತರ್ಸಕ್ಕೆ ಹೇಳಿದ್ವಿ, ಹಾಕಿದ್ದಾರೆ. ಇನ್ನು ಈಗಿನ ಅಷ್ಟೇ ಅವಶ್ಯಕತೆ ಇಲ್ಲ ನಮ್ಗೆ, ಕರೆಕ್ಟ್ ಆಗಿದೆ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಇದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರೋ ಅಂತ ಹೇಳಿದ್ರು. ತಾವು ಒಂದು ನೀರಿಂದಾಗ್ಲಿ, ರಸ್ತೆದಾಗ್ಲಿ, ಮತ್ತೆ ಶಿಕ್ಷಣ ಪ್ರೋತ್ಸಾಹ ನೀಡೋದಾಗ್ಲಿ, ಸ್ವಚ್ಛತೆ ಕಾಪಾಡೋದಾಗ್ಲಿ, ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ. ಇನ್ನು ಮುಂದಿನ ಕಾಲಾವಧಿಯಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಯೋಜನೆ ಹಾಕೊಂಡಿದ್ರು? ಮೇಡಮ್, ಯೋಜನೆ ಹಾಕಿದೀವಿ. ಅಂದ್ರೆ ಯಾವ ತರ ಏನೆಲ್ಲ ಅವಶ್ಯಕತೆ? ನಮ್ಮ ದೇವಸ್ಥಾನದ ದೇವಸ್ಥಾನ ಕಟ್ಟೋದು, ಸಭಾಭವನ, ಇನ್ನೂ ಒಂದು ಸ್ವಲ್ಪ ಅಂಗನವಾಡಿ, ಇನ್ನೂ ಒಂದು ಸ್ವಲ್ಪ ರೋಡ್ ಮಾಡಿಸೋದು, ಹಿಂಗೆಲ್ಲ ಮಾಡ್ಬೇಕಂತೂ ಯೋಜನೆ ಆಯ್ತು. ತಾವು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದ ನಂತರ ಇಲ್ಲಿಯವರೆಗೆ ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂಥ ಕೆಲಸ ಯಾವುದು? ಮೇಡಮ್, ಜನ ನೆನೆಸೋದ ಹೆಚ್ಚು ಅಂದರೆ ಇದು ಯಾವುದು ಒಂದು ಶಾಲೆದಾಗಲಿ, ದೇವಸ್ಥಾನದಾಗಲಿ, ರೋಡಿಂದಾಗಲಿ, ಶೌಚಾಲಯ, ಜನ ಒಂದು ನೆನೆಸ್ತಾರೆ. ನೀರಿಂದು ಮೇನ್, ನೀರಿಂದು ಸೌಲಭ್ಯ ಎಲ್ಲ ಮಾಡಿಕೊಟ್ಟು ಜನ ಈಗಲೂ ನೆನೆಸ್ತಾ ಇದ್ದಾರೆ. ಓಕೆ, ತಾವು ಈಗ ಪ್ರೆಸೆಂಟ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದೀರ, ಮುಂದಿನ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಮೇಡಮ್? ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ತಮ್ಮ ಕ್ಷೇತ್ರವಾದ ಕುಮಟ ಗ್ರಾಮದ ಜನತೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ಮಾಡ್ತಾ ಇದೀವಲ್ಲ ಈಗ ಮುನ್ಗೂಡ ನಮ್ಮ ತಾಲೂಕು ಅಂದ್ರೆ ಇನ್ನೂ ಮತ್ತೆ ನಮ್ಮ ಕ್ಷೇತ್ರದಿಂದ ಇನ್ನೂ ಸದಸ್ಯರ ಆಗ್ಬೇಕು, ಇನ್ನೂ ನಮ್ಗೆ ಯೋಜನೆ ಬರಬೇಕು, ಇನ್ನೂ ನಮ್ಮ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಗ್ರಾಮ ಆಗ್ಬೇಕಂತ ನಮ್ಗೆ ಆಸೆ. ತಮ್ಮ ಮೈನಹಳ್ಳಿ ಗ್ರಾಮದ ಜನತೆಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಮೀಡಿಯಾ ಮುಖಾಂತರ? ನಮ್ಮ ಕ್ಷೇತ್ರದ ಇನ್ನು ಮ್ಯಾಗೆ ನಮ್ದು ಈಗ ಇನ್ನಷ್ಟು ನಮ್ಮ ಅವಧಿ ಮುಗಿದ್ರು ಈಗ ಮತ್ತೆ ನಮ್ಮ ಕ್ಷೇತ್ರದಿಂದ ಮತ್ತೂ ನಾವು ನಿಲ್ಲಿಸಿ ಎದ್ದು ತರಿಸಿ ಮತ್ತೂ ಕೆಲಸ ಅಭಿವೃದ್ಧಿ ಮಾಡ್ಬೇಕಂತ. ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು.